ಪ್ರೇಕ್ಷಕರೇ, ವಿಸ್ತಾರ ಓಂಕಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಪೇಕ್ಷಾ ಜೈನ್. ವೀಕ್ಷಕರೇ, ಹಿಂದಿನ ಸಂಚಿಕೆಯಲ್ಲಿ ನಿಮ್ಮ ಹೆಸರು ಮತ್ತು ಡೇಟ್ ಆಫ್ ಬರ್ತನ್ನು ಕಾಮೆಂಟ್ ಮಾಡಿ ಅಂತ ಹೇಳಿದ್ವಿ. ಹೀಗೇ ನೂರಾರು ಜನ ನಿಮ್ಮ ಹೆಸರು ಡೇಟ್ ಆಫ್ ಬರ್ತನ್ನು ಕಮೆಂಟ್ ಮಾಡಿದ್ದೀರಾ. ಅದರಲ್ಲಿ ಕೆಲವು ಹೆಸರುಗಳನ್ನು ನಾವು ರ್ಯಾಂಡಮ್ ಆಗಿ ಸೆಲೆಕ್ಟ್ ಮಾಡಿದ್ದೀವಿ. ಅದ್ರ ಬಗ್ಗೆ ಅನಾಲಿಸಿಸ್ ಮಾಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ಖ್ಯಾತ ನ್ಯೂಮರಾಲಜಿಸ್ಟ್ ಹಾಗೆಯೇ ವಾಸ್ತು ಕನ್ಸಲ್ಟೆಂಟ್ ಅರವಿಂದ್ ರತನ್ ಅವರು. ಬನ್ನಿ, ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್. ಇವತ್ತಿನ ಸಂಚಿಕೆಯಲ್ಲಿ ಕೆಲವೊಂದಷ್ಟು ಮಹಿಳೆಯರ ಹೆಸರುಗಳನ್ನು ನಾನು ಸೆಲೆಕ್ಟ್ ಮಾಡಿದ್ದೀನಿ. ಯಾರೆಲ್ಲ ಅವರ ಹೆಸರಿನ ಜೊತೆಗೆ ಡೇಟ್ ಆಫ್ ಬರ್ತನ್ನು ಅಕ್ಯುರೇಟ್ ಆಗಿ ಮೆನ್ಷನ್ ಮಾಡಿದ್ದಾರೆ ಅಂಥ ಹೆಸರುಗಳನ್ನು ಮಾತ್ರ ತಗೊಂಡಿದ್ದೀನಿ. ಸೊ ಮೊದಲನೇದಾಗಿ ಪಲ್ಲವಿ ಅನ್ನೋ ಹೆಸರು. ಇವರ ಡೇಟ್ ಆಫ್ ಬರ್ತ್ 24/7/85, 24/7/85. ಓಕೆ, ಇವಾಗ ಪಲ್ಲವಿಯವ್ರ ಬಗ್ಗೆ ಹೇಳೋಣ. ಪಲ್ಲವಿಯವರು ನಾವು ನ್ಯೂಮರಾಲಜಿ ಪ್ರಕಾರ 6 & 9 ಕಾಂಬಿನೇಷನ್ ಅಂತ ಹೇಳ್ತೀರಿ. ಈ 6 & 9 ಕಾಂಬಿನೇಷನ್ ವಿತ್ ನೇಮ್ ನಂಬರ್ 23, ಪಲ್ಲವಿ ಅನ್ನೋದು 23 ನೇಮ್ ನಂಬರ್. ನೋಡಿ, ಪಲ್ಲವಿಯವರೇ ಆ್ಯಕ್ಚುಲಿ ಇವಾಗ ನೀವು 1985 ಅಂತಂದರೆ ಅಪ್ರಾಕ್ಸಿಮೇಟ್ಲಿ ಇವಾಗ ಒಂದು 38 ಇಯರ್ಸ್ ಆಗಿದೆ. ಆ್ಯಕ್ಚುಲಿ ನಿಮ್ಮ 33rd ಇಯರಿಂದ ನಿಮ್ಮ ನೇಮಿಂದ ಸ್ವಲ್ಪ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗ್ತಿದೆ. ನೀವು ಆ್ಯಕ್ಚುಲಿ ಇನ್ ದ ಫಸ್ಟ್ 33 ಇಯರ್ಸ್ ಆಫ್ ಯರ್ ಲೈಫ್ ವಾಸ್ ವೆರಿ ಗುಡ್. ಈಗ ಸೆಕೆಂಡ್ 33 ಇಯರ್ಸ್ ಆಫ್ ಲೈಫಲ್ಲಿ ಸ್ವಲ್ಪ ಕೋಪ ಜಾಸ್ತಿ ಆಗ್ತಿರುತ್ತೆ, ಒಂದು ಸ್ವಲ್ಪ ಬ್ಲಡ್ ಪ್ರೆಷರ್ಸ್ ಸಿಚುಯೇಷನ್ಸ್ ಜಾಸ್ತಿ ಆಗಿರುತ್ತೆ. ಅದೇ ಥರ ನಿಮ್ಮ ನೇಮ್ ಸಿಂಕ್ರನೈಸ್ ಆಗ್ತಾ ಇಲ್ಲ. ಏನಕ್ಕೆ ಅಂತಂದರೆ ಈ ಯಾವ್ಯಾವ ಈ 9 ನಂಬರ್ಗೆ ಈ ಪಿ ಇಂದ ಹೆಸರು ಸ್ಟಾರ್ಟ್ ಆದಾಗ ಸ್ವಲ್ಪ ಕಷ್ಟಗಳು ಬರುತ್ತೆ. ನಿಮ್ಮ ನೇಮ್ನ ಆದಷ್ಟು ಜಲ್ದಿ ಚೇಂಜ್ ಮಾಡ್ಕೊಳ್ಳಿ, ನಿಮ್ಮ ಲೈಫ್ ಚೇಂಜ್ ಆಗುತ್ತೆ. ಅದೇ ಥರ ನೀವೊಂದು ರೆಮಿಡಿ ಹೇಳ್ತೀನಿ, ಕೇಳ್ಕೊಳ್ಳಿ. ನೋಡಿ, ಈಗ ಸದ್ಯಕ್ಕೆ ನೀವು ಏನು ಮಾಡಬೇಕು ಅಂದರೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ರೆಗ್ಯುಲರ್ ಆಗಿ ಟ್ಯೂಸ್ಡೇ ವಿಸಿಟ್ ಮಾಡಿ, ನಿಮ್ಗೇನಾದ್ರು ಸಮಸ್ಯೆಗಳಿದ್ದರೆ ಸ್ವಲ್ಪ ಜಲ್ದಿ ಕ್ಲಿಯರ್ ಆಗುತ್ತೆ. ಥ್ಯಾಂಕ್ ಯು. ಸರ್, ಮುಂದಿನ ಹೆಸರು ಪುಟ್ಟಮ್ಮ ವಿ. ಇವರ ಡೇಟ್ ಆಫ್ ಬರ್ತ್ 27/1972. ನೋಡಿ ಪುಟ್ಟಮ್ಮ ಅವರೇ, ಏನಂತಂದರೆ ಇವಾಗ ನಿಮಗೆ ನಾವು ನ್ಯೂಮರಾಲಜಿಲಿ 2 & 1 ಕಾಂಬಿನೇಷನ್ ಅಂತ ಹೇಳ್ತೀವಿ ನಿಮ್ಮ ಡೇಟ್ ಆಫ್ ಬರ್ತು. ನೀವು ಏನಂದರೆ ಸ್ವಲ್ಪ ನಿಮಗೆ ಚಂಚಲ ಮನಸ್ಸು ಜಾಸ್ತಿ ಇರುತ್ತೆ. ಈ ಚಂಚಲ ಮನಸ್ಸು ಇದ್ದಾಗ ಏನಾಗುತ್ತೆ ಅಂತಂದರೆ ಇವತ್ತಿರೋ ಐಡಿಯಾ ನಾಳೆ ಇರಲ್ಲ, ನಾಳೆ ಇರೋ ಐಡಿಯಾ ನಾಳಿದಿರಲ್ಲ. ಆಯಿತಾ, ನೀವು ಏನು ಮಾಡಬೇಕು ಅಂತಂದರೆ ನೀವು ಏನಾದರೂ ಒಂದು ಡಿಸಿಷನ್ ತೊಗೊಂಡ್ರೆ ಆ ಡಿಸಿಷನ್ ಮೇಲೆ ಸ್ಟಿಕ್ ಆನ್ ಆಗಬೇಕು. ಅದೇ ನಿಮಗೆ ಒಂದು ಸಕ್ಸಸ್ ಕೊಡೋವಂಥದ್ದು. ಅದೇ ಥರ ನಿಮ್ಮ ನೇಮ್ ನಂಬರ್ನು ಹೇಗಿದೆ ಅಂತಂದರೆ, ನಿಮಗೆ ಹಣಕಾಸಿನ ವಿಷಯ ಬಂದಾಗ ಹಣಕಾಸು ಬರುತ್ತೆ, ಆದರೆ ಅಷ್ಟೇ ಜಲ್ದಿ ನಿಮಗೆ ಖರ್ಚಾಗ್ಬಿಡುತ್ತೆ. ಸೊ ನೀವೇನು ಮಾಡಬೇಕು ಅಂತಂದರೆ, ನಿಮಗೆ ಬೆಸ್ಟ್ ಸೇವಿಂಗ್ ಆಪ್ಷನ್ ಅಂತಂದರೆ ಇಲ್ಲ ಸಿಲ್ವರ್ ಬಾಲ್ಸ್ ಇಲ್ಲ ಗೋಲ್ಡ್ ಬಾರ್ಸಲ್ಲಿ ನೀವು ಸೇವಿಂಗ್ ಮಾಡ್ಕೊಳ್ಳಿ. ಆವಾಗ ನಿಮ್ಮ ದುಡ್ಡು ಸೇವ್ ಆಗಿರುತ್ತೆ, ಇಲ್ಲಾಂದರೆ ನಿಮ್ಮ ಬರೀ ದುಡ್ಡನ್ನ ನೀವು ಬ್ಯಾಂಕಲ್ಲಿ ಇಟ್ಕೊಂಡ್ರೆ ಒಂದಲ್ಲ ಒಂದು ರೀತಿಗೆ ಖರ್ಚುಗಳ ಜಲ್ದಿ ಆಗಿಬಿಡುತ್ತೆ. ಈ ಒಂದು ವಿಷಯನ ಮಾಡ್ಕೊಳ್ಳಿ, ನಿಮ್ಮ ಲೈಫಲ್ಲಿ ಒಳ್ಳೆ ಸೇವಿಂಗ್ಸ್ ಬರುತ್ತೆ. ಆಮೇಲೆ ಸ್ವಲ್ಪ ಕಣ್ಣುಗಳಿಗೆ ಸಮಸ್ಯೆ ಬರೋದಿಲ್ಲ, ನೀವು ಗ್ಲಾಸ್ ಹಾಕುವ ಸಿಚುಯೇಷನ್ಸ್ ಬಂದಿರುತ್ತಿಲ್ಲ, ಆಲ್ರೆಡಿ ಹಾಕಿರ್ತೀರಾ ಅಂತ ಅಂದ್ಕೊಳ್ತೀನಿ. ಸೊ ಸ್ವಲ್ಪ ಪವರ್ ವಿಷಯಕ್ಕೆ ಸ್ವಲ್ಪ ಕಣ್ಣಿನ ವಿಷಯದಲ್ಲಿ ಕೇರ್ಫುಲ್ ಆಗಿರಿ. ಥ್ಯಾಂಕ್ ಯು. ಸರ್, ಮುಂದಿನ ಹೆಸರು ರುಕ್ಮಿಣಿ ಮಣಿ. ಇವರ ಡೇಟ್ ಆಫ್ ಬರ್ತ್ 19/11/1960. ರುಕ್ಮಿಣಿ ಮೇಡಮ್, ನೀವೇನಾದರೂ ಈ ಕಾರ್ಯಕ್ರಮ ನೋಡ್ತಾ ಇತ್ತು ಅಂತಂದರೆ, ನೋಡಿ ಆ್ಯಕ್ಚುಲಿ ಇವಾಗ ನಿಮಗೆ ಐ ಥಿಂಕ್ 63 ಇಯರ್ಸ್ ಇಫ್ ಐಮ್ ನಾಟ್ ರಾಂಗ್ ರಿಟೈರ್ಮೆಂಟ್ ಆಗಿರುವ ಅಕಸ್ಮಾತ್ ಕೆಲಸ ಮಾಡಿದ್ರೆ ರಿಟೈರ್ಮೆಂಟ್ ಇಲ್ಲ, ಹೌಸ್ ವೈಫ್ ಏನೇ ಆಗಿದ್ರು, ನಿಮಗೆ ಹೆಲ್ತ್ ಬಗ್ಗೆ ಕೆಲವೊಂದು ವಿಷಯ ಹೇಳ್ತೀನಿ. ನೇಮು ಮತ್ತು ನಿಮ್ಮ ಡೇಟ್ ಆಫ್ ಬರ್ತ್ ನೋಡಿಕೊಂಡು, ಸ್ವಲ್ಪ ನರ್ವ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇರುತ್ತೆ ಮೇಡಮ್. ನರ್ವ್ ರಿಲೇಟೆಡ್ ಪ್ರಾಬ್ಲಮ್ಸ್ ಕ್ಯಾನ್ ಬಿ ಎನಿಥಿಂಗ್, ಹೇಗೆ ಅಂತಾರೆ, ತಲೆನೋವು ಇಲ್ಲ ನರ್ವ್ ರಿಲೇಟೆಡ್ ಬೇರೆ ಏನಾದರೂ ಸಮಸ್ಯೆಗಳಿರುತ್ತೆ. ಅದೇ ಥರ ಹೊಟ್ಟೆ ರಿಲೇಟೆಡ್ ಸಮಸ್ಯೆಗಳು ಜಾಸ್ತಿ ಇರುತ್ತೆ. ಈ ನೇಮ್ನ ಸ್ವಲ್ಪ ಕರೆಕ್ಟ್ ಮಾಡ್ಕೊಳ್ಬೇಕಾದ ಸಿಚುಯೇಷನ್ ಇದೆ ನಿಮಗೆ, ಯಾಕಂದರೆ 60 ಇಯರ್ಸ್ ಆದಮೇಲೆ ನೇಮ್ ಚೇಂಜ್ ಮಾಡಬೇಕನ್ನೋ ಒಂದು ಕ್ವಶನ್ ಬರುತ್ತೆ. ಆದರೆ ನಾವು 70-75 ಇಯರ್ಸ್ಗೂ ನೇಮ್ ಚೇಂಜ್ ಮಾಡಿದಿರಿ, ನಿಮ್ಮ ನೇಮ್ ಚೇಂಜ್ ಮಾಡ್ಕೊಳ್ಳಿ. ಯಾಕಂದರೆ ನಿಮ್ದು ಇವಾಗಲೂ ನೀವು ಒಂದು 63 ಇಯರ್ಸ್ ಆಗಿದ್ರೆ ನಿಮ್ಮ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ಇನ್ನೂ ನಿಮ್ಮ ಮೇಲೆ ಜಾಸ್ತಿ ಇರುತ್ತೆ. ಈ ನೇಮಿಂದ ಈ ಎಲ್ಲ ತೊಂದರೆಗಳು ಬರ್ತಾ ಇದೆ, ದಯವಿಟ್ಟು ಈ ನೇಮ್ ಚೇಂಜ್ ಮಾಡ್ಕೊಳ್ಳಿ, ನಿಮ್ಮ ಲೈಫ್ ಚೇಂಜ್ ಆಗುತ್ತೆ. ಸರ್, ಮುಂದಿನ ಹೆಸರು ಶ್ವೇತಾ. ಇವರ ಡೇಟ್ ಆಫ್ ಬರ್ತ್ 23/8/2010. ಶ್ವೇತಾ ಅವ್ರಿಗೆ ನನ್ನ ಸಜೆಷನ್ಸ್ ಏನು ಅಂತಂದರೆ, ಇವ್ರದ್ದು ಒಂದು ಕಾಂಬಿನೇಷನ್ ವೈಸಲ್ಲಿ ಇವರು ಒಂದು ರಿಸರ್ಚ್ ಓರಿಯೆಂಟೆಡ್ ಜಾಬ್ ಮಾಡ್ಬೋದು ಮುಂದಕ್ಕೆ, ಇಲ್ಲಾಂದರೆ ಒಂದು ಒಳ್ಳೆ ಕಮ್ಯುನಿಕೇಟಿವ್ ಸ್ಪೀಕರ್ ಆಗೋ ಒಳ್ಳೆ ಲಕ್ಷಣಗಳಿದೆ. ಈಗ ಐ ಥಿಂಕ್ ಬರೀ 13 ಇಯರ್ಸ್ ಅನಿಸುತ್ತೆ, ಈ ಫೀಲ್ಡಲ್ಲಿ ನೀವು ಮುಂದೆ ಹೋಗಿ. ಅದೇ ಥರ ಈ ಶ್ವೇತಾ ಅನ್ನೋ ನೇಮ್ ಬಂದುಬಿಟ್ಟು ಈ ಡೇಟ್ ಆಫ್ ಬರ್ತ್ಗೆ ಸಿಂಕ್ರನೈಸ್ ಆಗ್ತಿಲ್ಲ, ಏನಂದರೆ 29 ಅನ್ನೋ ನಂಬರ್ ಬರುತ್ತೆ. ಈ 29 ಅಂತ ಬಂದಾಗ ಸ್ವಲ್ಪ ಈ ಚಂದ್ರನ್ ಸಂಕೇತ ಅಂತ ನಾವು ಹೇಳ್ತೀರಿ, ಸ್ವಲ್ಪ ಮೈಂಡ್ ಫ್ಲಕ್ಚುಯೇಷನ್ಸ್ ಜಾಸ್ತಿ ಇರುತ್ತೆ. ಬಟ್ ನಂಬರ್ ವೈಸ್ ತುಂಬ ಚೆನ್ನಾಗಿದೆ, ರಿಸರ್ಚ್ ಸಬ್ಜೆಕ್ಟಲ್ಲಿ ಹೋಗುವಂಥ ಸಿಚುಯೇಷನ್ ಚೆನ್ನಾಗಿದೆ. ಐ ಥಿಂಕ್ 13 ಇಯರ್ಸ್ ಇವಾಗ ನೀವು ಪಿ ಯು ಆ ಥರ ಇದರಲ್ಲಿ ಹೋದಾಗ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಇಲ್ಲ ರಿಸರ್ಚ್ ಆಸ್ಪೆಕ್ಟ್ಸಲ್ಲಿ ನಿಮಗೆ ತುಂಬ ಒಳ್ಳೆ ಸ್ಕೋಪ್ ಇದೆ. ನೇಮ್ ಒಂದು ಚೇಂಜ್ ಮಾಡ್ಕೊಳ್ಳಿ, ನಿಮ್ಮ ಲೈಫ್ ಚೇಂಜ್ ಆಗುತ್ತೆ. ಆಲ್ ದ ಬೆಸ್ಟ್. ಸರ್, ನೆಕ್ಸ್ಟ್ ನೇಮ್ ಮೋನಿಕಾ. ಇವರ ಡೇಟ್ ಆಫ್ ಬರ್ತ್ 24/4/91. ಮೋನಿಕಾ ಅವರೇ, ನಿಮ್ಮದೊಂದು ಇಂಟ್ರೆಸ್ಟಿಂಗ್ ಡೇಟ್ ಆಫ್ ಬರ್ತು. ಏನಕ್ಕೆ ಅಂದರೆ ನಾವು ಟೆಸ್ಲಾ ಕಾನ್ಸೆಪ್ಟ್ ಅಂತ ಹೇಳ್ತೀವಿ ಇದನ್ನು, ಈ ಡೇಟ್ ಆಫ್ ಬರ್ತ್ನ. ಟೆಸ್ಲಾ ಕಾನ್ಸೆಪ್ಟ್ ಅಂದರೆ 3, 6, 9. ಈಗ ನಿಮ್ಮದು 6 & 3 ಕಾಂಬಿನೇಷನ್ನು. ನೋಡಿ, ಸಲ್ಮಾನ್ ಖಾನ್ ಇವ್ರದ್ದು ಈ ಥರ ಒಂದು ಟೆಸ್ಲಾ ಕಾಂಬಿನೇಷನ್ ಡೇಟ್ ಆಫ್ ಬರ್ತು. ನಿಮಗೆ ಫೇಮಸ್ ಆಗೋ ಒಂದು ತುಂಬ ಸಾಧ್ಯತೆಗಳಿದೆ. ಈ ನೇಮ್ನ ಸ್ವಲ್ಪ ಆಲ್ಟರ್ ಮಾಡ್ಕೊಬೇಕು ನೀವು. ಆಲ್ಟರ್ ಮಾಡಿಕೊಂಡು ನಿಮ್ಮ ಲೈಫ್ ಚೇಂಜ್ ಆಗುವಂಥ ಸಿಚುಯೇಷನ್ ಇದೆ. ಯಾಕಂದರೆ
ಒಂದು ಪರ್ಸನ್ಗೆ 3, 6, 9 ಅನ್ನೋ ಕಾಂಬಿನೇಷನ್ ಬಂತದ್ದಂದ್ರೆ ಹಿ ಕ್ಯಾನ್ ಕ್ರಿಯೇಟ್ ಮ್ಯಾಜಿಕ್ ಅಂತ, ಹಿ ಆರ್ ಶಿ ಕ್ಯಾನ್ ಕ್ರಿಯೇಟ್ ಮ್ಯಾಜಿಕ್ ಅಂತ ನಾವು ಹೇಳ್ತೀರಿ. ಈ ಪ್ರೆಸೆಂಟ್ ನೇಮ್ ಏನಾಗಿದೆ ಅಂತಂದರೆ ಇದನ್ನು 3 ಬರ್ತಾ ಇದೆ. 3 ಬಂದಾಗ ಏನಾಗುತ್ತೆ ಅಂತಂದರೆ ನೀವು ನಿಮಗೋಸ್ಕರ ಮಾಡ್ಕೊಳ್ಳೋದಕ್ಕಿಂತ ಬೇರೆಯವ್ರಿಗೋಸ್ಕರನೇ ಮಾಡ್ಕೊಳ್ಳೋ ಅಂಥ ಸಿಚುಯೇಷನ್ ಜಾಸ್ತಿ ಇರುತ್ತೆ. ನೀವು ಕನ್ಸಲ್ಟ್ ಮಾಡಿ ಒಂದು ಒಳ್ಳೆ ನೇಮ್ ಮಾಡ್ಕೊಳ್ಳಿ, ನಿಮ್ಮ ಲೈಫ್ ಚೇಂಜಿಂಗ್ ಮೂಮೆಂಟ್ಸ್ ನಿಮಗೆ ಬರುತ್ತೆ. ಆ ಥರ ಡೇಟ್ ಆಫ್ ಬರ್ತ್ ನಿಮ್ಮದು. ಓಕೆ, ಟೇಕ್ ಕೇರ್, ಥ್ಯಾಂಕ್ ಯು. ಮುಂದಿನ ಹೆಸರು ಸುಧಾ ಪೂಜಾರಿ. ಇವರ ಡೇಟ್ ಆಫ್ ಬರ್ತ್ 18/11/69. ಸುಧಾ ಪೂಜಾರಿ ಅವರೇ, ನಿಮ್ಮ ಕಾಂಬಿನೇಷನ್ ಬಂದ್ಬಿಟ್ಟು 9 & 9 ಕಾಂಬಿನೇಷನ್ ಅಂತ ಹೇಳ್ತೀವಿ ನಾವು. ಈ 9 & 9 ಕಾಂಬಿನೇಷನ್ ಸ್ಪೆಷಲಿ ಫೀಮೇಲ್ಸ್ಗೆ ಅಂದರೆ ಹೆಣ್ಮಕ್ಳಿಗೆ ಬಂದಾಗ ಒಂದು ಒಳ್ಳೆ ಬಿಸ್ನೆಸ್ ವುಮನ್ ಆಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇಲ್ಲಾಂತಂದರೆ ಒಂದು ವರ್ಕ್ ಮಾಡ್ತಾ ಇತ್ತು ಅಂತಂದರೆ ಒಂದು ಒಳ್ಳೆ ಡಾಮಿನೇಟಿಂಗ್ ಪೊಸಿಷನ್ನು, ಇಲ್ಲೊಂದು ಅಗ್ರೆಸಿವ್ ನೇಚರ್ಡ್ ಪರ್ಸನ್ ಅಂತ ನಾವು ಹೇಳ್ತೀರಿ. ಈಗ ಇದು ಒಂದೇ ಏನು ಕೇರ್ಫುಲ್ ಆಗಿರಬೇಕಂದ್ರೆ ಈ ಡೇಟ್ ಆಫ್ ಬರ್ತಲ್ಲಿ ಸ್ವಲ್ಪ ಡಯಾಬಿಟೀಸ್ ಇಲ್ಲ ಬ್ಲಡ್ ರಿಲೇಟೆಡ್ ಪ್ರಾಬ್ಲಮ್ಸ್ ಬರೋ ಸಾಧ್ಯತೆಗಳಿರುತ್ತೆ, ನೀವು ಟೇಕ್ ಕೇರ್ ಮಾಡಬೇಕು. ಅದೇ ಥರ ನಿಮ್ಮ ನೇಮ್ ಇದೆಯಲ್ಲ ಸುಧಾ ಮತ್ತು ಸುಧಾ ಪೂಜಾರಿ ಎರಡೂ ಸೂರ್ಯನ ಸಂಕೇತಕ್ಕೆ ಬರ್ತಾ ಇದೆ. ಸೊ ಏನಾಗುತ್ತೆ ಅಂತಂದರೆ ಸ್ವಲ್ಪ ಈ ನೇಮ್ ಬಂದುಬಿಟ್ಟು ನಿಮಗೆ ಡೌನ್ಫಾಲ್ ಕೊಡ್ತಾ ಇರುತ್ತೆ. ಡೌನ್ಫಾಲ್ ಅಂತಂದರೆ ನೀವು ಅಂದ್ಕೊಂಡಿರೋ ಕೆಲಸಗಳು ಸ್ವಲ್ಪ ಒಂದೊಂದ್ಸಲ ಆಲ್ಮೋಸ್ಟ್ ಇಲ್ಲೇನು ಬರುತ್ತೆ ಬಟ್ ಕಂಪ್ಲೀಟ್ ಆಗೋದಿಲ್ಲ. ನೀವು ಈ ನೇಮ್ನ ಸ್ವಲ್ಪ ಆಲ್ಟರ್ ಮಾಡ್ಕೊಬೇಕು. ಆಲ್ಟರ್ ಮಾಡ್ಕೊಂಡಾಗ ನಿಮ್ಮ ಲೈಫಲ್ಲಿ ಒಂದು ಒಳ್ಳೆ ಸಕ್ಸಸ್ ಇದೆ. ಯಾಕಂದರೆ ನಿಮ್ಮ 9 & 9 ಕಾಂಬಿನೇಷನ್ ಒಂದು ಹೆಣ್ಮಕ್ಳಿಗೆ ಬರುತ್ತೆ ಅಂತಂದರೆ ಒಂದು ಫುಲ್ಲಿ ಚಾರ್ಜ್ ಆ್ಯಂಡ್ ಫ್ರೀ ಸ್ಪಿರಿಟೆಡ್ ವುಮನ್ ಅಂತ ಹೇಳ್ತೀವಿ ನಾವು. ಇಟ್ ಈಸ್ ಅ ವೆರಿ ಗುಡ್ ಕಾಂಬಿನೇಷನ್ನು. ನಿಮ್ಮ ನೇಮ್ನ ಆಲ್ಟರ್ ಮಾಡಿದ್ರೆ ನಿಮ್ಮ ಲೈಫ್ ಚೇಂಜ್ ಆಗುತ್ತೆ. ಥ್ಯಾಂಕ್ ಯು. ಸರ್, ಮುಂದಿನ ಹೆಸರು ರೇವತಿ ಬಾಯಿ. ಇವರ ಡೇಟ್ ಆಫ್ ಬರ್ತ್ 28/2/77. ಓಕೆ ರೇವತಿಯವರೇ, ನಿಮ್ಮ ಕಾಂಬಿನೇಷನ್ಗೆ ನಿಮ್ಮ ನೇಮ್ ತುಂಬ ಕರೆಕ್ಟಾಗಿದೆ, ಅದನ್ನು ಏನು ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ಆದರೆ ಒಂದು ಎರಡು ಟಿಪ್ ಹೇಳ್ತೀನಿ ನಿಮಗೆ. ನೋಡಿ, ನಿಮ್ಮ ಕಾಂಬಿನೇಷನ್ಲಿ ಹೇಗಿದೆ ಅಂತಂದರೆ ನಿಮಗೆ ಹಣಕಾಸು ತುಂಬ ಜಲ್ದಿ ಖರ್ಚಾಗ್ಬಿಡುತ್ತೆ, ನೀವು ಸೇವ್ ಮಾಡೋಕ್ಕಾಗೋದಿಲ್ಲ, ಅದೊಂದೇ ನಿಮ್ಮದು ಇಶ್ಯೂ ಇರೋದಿಲ್ಲಿ. ಸೊ ನೀವೇನು ಮಾಡಬೇಕು ಅಂತಂದರೆ ನಿಮ್ಮ ಹಣಕಾಸಿನ ನಿಮ್ಮ ಇಲ್ಲ ಮಕ್ಕಳಾಗಿತ್ತಂದರೆ ಮಕ್ಕಳ ಹೆಸರಲ್ಲಿ ಒಂದು ಡೆಪಾಸಿಟ್ ಮಾಡೋದು, ಇಲ್ಲಾಂದರೆ ನಿಮ್ಮ ಯಜಮಾನರ ಹೆಸರಲ್ಲಿ ಅವರಿಲ್ಲ ಒಂದು ಜಾಯಿಂಟ್ ಅಕೌಂಟ್ ಇಟ್ಕೊಂಡು ಅದರಲ್ಲಿ ನೀವು ಸೇವ್ ಮಾಡಬೇಕು. ಇಲ್ಲಾಂದರೆ ನಿಮ್ಗೆ ಹಣಕಾಸು ತುಂಬ ಜಲ್ದಿ ಖರ್ಚಾಗುತ್ತೆ ಮತ್ತು ಒಂದು ಸ್ವಲ್ಪ ಕೋಪ ಜಾಸ್ತಿ ಇರುತ್ತೆ, ಅದನ್ನು ಕಂಟ್ರೋಲ್ ಮಾಡ್ಕೊಳ್ಳಿ. ಅಷ್ಟೇ ನಿಮಗೆ ಒಂದು ಬೆನಿಫಿಟ್. ಬಟ್ ನಿಮ್ಮ ನೇಮ್ ತುಂಬ ಚೆನ್ನಾಗಿದೆ, ನಿಮ್ಗೆ ತುಂಬ ಚೆನ್ನಾಗಿ ಸಿಂಕ್ರನೈಸ್ ಆಗ್ತಿದೆ. ಆಲ್ ದಿ ಬೆಸ್ಟ್. ಸರ್, ನೆಕ್ಸ್ಟ್ ವೇದವತಿ. ಇವರ ಡೇಟ್ ಆಫ್ ಬರ್ತ್ 28/10/1980. ನೋಡಿ ವೇದವತಿ ಅವರೇ, ನಿಮ್ಮದು ಡೇಟ್ ಆಫ್ ಬರ್ತ್ ಪ್ರಕಾರ ನೀವು ಹುಟ್ಟಿರೋ ಮನೇಲಿ ನೀವು ಹುಟ್ಟಾದ್ಮೇಲೆ ನಿಮ್ಮ ತಂದೆಗೆ ತುಂಬ ಒಂದು ಒಳ್ಳೆ ಸಕ್ಸಸ್ಸು ಮತ್ತು ಫೈನಾನ್ಷಿಯಲ್ ಗ್ರೋತ್ ಸಿಕ್ಕಿರುತ್ತೆ, ಅದು ಖಂಡಿತ. ಅದೇ ಥರ ನಿಮ್ಮ ನೇಮೂ ಅಷ್ಟೇ, ನಿಮ್ಮ ಲಕ್ಷ್ಮಿ ನಂಬರ್ ಅಂತ ಹೇಳ್ತೀರಿ ಆ ನೇಮಲ್ಲಿ, ಆ ಹೆಸರಲ್ಲಿ ನಿಮ್ಮ ನೇಮ್ ಇದೆ, ಅದು ನಿಮ್ಮ ಫಾದರ್ಗೆ ಮತ್ತು ನಿಮ್ಮ ಮದುವೆ ಆಗಿರೋ ಒಂದು ಫ್ಯಾಮಿಲಿಗೆ ಒಂದು ಒಳ್ಳೆ ಲಕ್ ಕೊಟ್ಟಿರುತ್ತೆ. ಆದರೆ ಈಗಲೇ ಒಂದೇ ಒಂದು ಸಜೆಷನ್ ಏನು ಅಂತಂದರೆ, ಅಗೇನ್ ನಿಮ್ಮ ಡೇಟ್ ಆಫ್ ಬರ್ತ್ ಪ್ರಕಾರ ಸ್ವಲ್ಪ ಚಂಚಲತ್ವ ಜಾಸ್ತಿ ಇರುತ್ತೆ, ಚಂಚಲ ಮನಸ್ಸು ಅಂತ ನಾವೇನು ಹೇಳ್ತೀರಿ, ಅದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಬೇಕು. ಏನಂದರೆ ನೀವು ಏನೇ ಒಂದು ಡಿಸಿಷನ್ ತೊಗೊಂಡ್ರು ಸ್ಟಿಕಾನ್ ಆಗಿ ಚೇಂಜಸ್ ಮಾಡ್ಕೊಳ್ಳೋಕೆ ಹೋಗ್ಬಿಡಿ. ಚೇಂಜಸ್ ಮಾಡಿದಾಗ ನಿಮಗೆ ಫೇಲಿಯರ್ಸ್ ಆಗುತ್ತೆ. ಇದೊಂದೇ ನಿಮಗೆ ಒಂದು ಟಿಪ್ಪು, ಬೇರೆ ಎಲ್ಲ ನೇಮು ಚೆನ್ನಾಗಿದೆ, ನಿಮ್ಮ ಡೇಟ್ ಆಫ್ ಬರ್ತು ಚೆನ್ನಾಗಿದೆ, ಒಂದು ಚಂಚಲತ್ವನ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಥ್ಯಾಂಕ್ ಯು. ಸರ್, ಮುಂದಿನ ಹೆಸರು ಭಾನುಪ್ರಿಯ. ಇವರ ಡೇಟ್ ಆಫ್ ಬರ್ತ್ 8/3/1994. ಓಕೆ ಭಾನುಪ್ರಿಯ ಅವರೇ, ನೋಡಿ ನಿಮ್ಮ ಕಾಂಬಿನೇಷನ್ ಪ್ರಕಾರ ನೀವು 8/7 ಅಂತ ಹೇಳ್ತೀರಿ. ಸ್ವಲ್ಪ ನಿಮಗೆ ಹಾರ್ಡ್ ವರ್ಕ್ ಮಾಡಿದ್ರೆ ಸಕ್ಸಸ್. ನಿಮಗೆ ಏನಂತಂದರೆ ಲೈಫಲ್ಲಿ ಇವಾಗ 8 ಯಾರಾದರೂ 8, 17, 26 ಹುಟ್ಟಿತ್ತು ಅಂತಂದರೆ ಅವ್ರಿಗೆ ಬೇರೆಯವ್ರಿಗಿನ್ನ 3 ಜಾಸ್ತಿ ಎಫರ್ಟ್ ಹಾಕಬೇಕು. ಈ ಅದೇ ಥರ ನೀವು ಸ್ಟ್ರೈಟ್ ಫಾರ್ವರ್ಡ್ ಆಗಿರ್ತೀರ ಮತ್ತು ತುಂಬ ಕಡಿಮೆ ಫ್ರೆಂಡ್ಸ್ ಇರ್ತಾರೆ ನಿಮಗೆ, ಯಾಕಂದರೆ ನೀವು ಎಲ್ಲನೂ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಮಾತಾಡ್ತೀರ. ನೋಡಿ, ಒಂದೇ ಒಂದು ನೀವೇನು ಹುಷಾರಾಗಿರ್ಬೇಕು ಅಂತಂದರೆ ಈ ನೇಮು ಮತ್ತು ಈ ಡೇಟ್ ಆಫ್ ಬರ್ತ್ ನೋಡಿದಾಗ ನೀವು ಅಕಸ್ಮಾತ್ ಮದುವೆ ಆಗಿತ್ತು ಅಂತಂದರೆ ಫ್ಯಾಮಿಲಿ ಲೈಫ್ ಇಶ್ಯೂಸ್ ಬರೋ ಸಾಧ್ಯತೆಗಳಿರುತ್ತೆ, ಇಲ್ಲಾಂದರೆ ಮದುವೆ ಆಗಕ್ಕೆ ಡಿಲೇ ಆಗಿರುತ್ತೆ. ಈ ಥರ ಏನಾದರೂ ಆಗಿತ್ತು ಅಂದರೆ ದಯವಿಟ್ಟು ನೀವು ನೇಮ್ನ ಒಂದು ಸ್ವಲ್ಪ ಆಲ್ಟರ್ ಮಾಡ್ಕೊಳ್ಳಿ, ಆ ಪ್ರಾಬ್ಲಮ್ ನಿಮಗೆ ಖಂಡಿತ ಸಾಲ್ವ್ ಆಗುತ್ತೆ. ಥ್ಯಾಂಕ್ ಯು. ಸರ್, ಮುಂದಿನ ಹೆಸರು ಸಪ್ನ ಅಂತ ಹೇಳಿ. ಇವರ ಡೇಟ್ ಆಫ್ ಬರ್ತ್ 25/12/1982. 25 December 1982. ಎಸ್. ಓಕೆ ಸಪ್ನ ಅವರೇ, ನಿಮ್ಮದು ಡೇಟ್ ಆಫ್ ಬರ್ತ್ ಈಸ್ ಅ ವೆರಿ ಗುಡ್ ಕಾಂಬಿನೇಷನ್ ಫಾರ್ ರಿಸರ್ಚ್ ಆ್ಯಂಡ್ ನಾಲೆಜ್ ಅಂತ ನಾವು ಹೇಳ್ತೀರಿ. ನೀವು ಒಂದು ರಿಸರ್ಚ್ ಮತ್ತು ನಾಲೆಜ್ ರಿಲೇಟೆಡ್ ಸಬ್ಜೆಕ್ಟ್ಸಲ್ಲಿ ವರ್ಕ್ ಮಾಡ್ತಾ ಇತ್ತಂದರೆ ನಿಮ್ಗೆ ಒಂದು ಒಳ್ಳೆ ಸಕ್ಸಸ್ ಸಿಗುತ್ತೆ, ಇಲ್ಲ ಟೀಚಿಂಗ್ ಲೈನ್ಲಿದ್ರೂ ಒಂದು ಒಳ್ಳೆ ಸಕ್ಸಸ್ ಸಿಗುತ್ತೆ. ಒಂದೇ ಒಂದು ಏನು ಅಂತಂದರೆ ನೇಮ್ ಬಂದುಬಿಟ್ಟು 18 ಅಂತ ಒಂದು ನಂಬರಲ್ಲಿ ಬರುತ್ತೆ ನಾವು ನ್ಯೂಮರಾಲಜಿ ಪ್ರಕಾರ. 18 ಅಂತ ಬಂತಂದಾಗ ದೇವರ ಆಶೀರ್ವಾದ ಸ್ವಲ್ಪ ಕಡಿಮೆ ಅಂತ ನಾವು ಹೇಳ್ತೀವಿ, ಇಲ್ಲಾಂದರೆ ಲಕ್ ಕಡಿಮೆ ಅಂತ ನಾವು ಹೇಳ್ತೀವಿ. ಸೊ ಈ ನೇಮ್ನ ಸ್ವಲ್ಪ ಆಲ್ಟರ್ ಮಾಡ್ಕೊಳ್ಳಿ, ನಿಮ್ಮ ಲಕ್ ಫ್ಯಾಕ್ಟರ್ ಲೈಫಲ್ಲಿ ಇನ್ಕ್ರೀಸ್ ಆಗುತ್ತೆ. ಆಮೇಲೆ ಸ್ವಲ್ಪ ಬ್ಲಡ್ ರಿಲೇಟೆಡ್ ಪ್ರಾಬ್ಲಮ್ಸ್ ಅಂತ ನಾವೇನು ಹೇಳ್ತೀರೋ ಅದಿರೋ ಸಾಧ್ಯತೆಗಳಿರುತ್ತೆ, ಅದಿದ್ರೂ ನೀವು ದಯವಿಟ್ಟು ನೇಮ್ ಚೇಂಜ್ ಮಾಡ್ಕೊಳ್ಳಿ, ನಿಮ್ಮ ಲೈಫಲ್ಲಿ ಸಕ್ಸಸ್ ಸಿಗುತ್ತೆ. ಮುಂದಿನ ಹೆಸರು ದಯಾವತಿ. ಇವರ ಡೇಟ್ ಆಫ್ ಬರ್ತ್ 2/7/1974. ದಯಾವತಿ ಅವರೇ, ನೋಡಿ ನೀವು ನ್ಯೂಮರಾಲಜಿಕಲಿ 2 & 3 ಕಾಂಬಿನೇಷನ್ನು ನಾವು ಹೇಳ್ತೀವಿ. ನ್ಯೂಮರಾಲಜಿಲಿ ಏನಾಗುತ್ತೆ ಅಂತಂದರೆ 3 & 6 ಆರ್ ಆಪೋಸಿಟ್ ನಂಬರ್ಸು, ಆಪೋಸಿಟ್ ನಂಬರ್ಸ್ ಅಂತ ಹೇಳ್ತಿರ್ತೀರಿ. ಏನಾಗುತ್ತೆ ಅಂತಂದರೆ ಈ ನಿಮ್ಮದು ಡೆಸ್ಟಿನ್ ನಂಬರ್ ಅಂತ ಏನು ಹೇಳ್ತಿರೋ ಅದು 3 ಬರುತ್ತೆ.
ನಿಮ್ಮ ನೇಮ್ ನಂಬರ್ ದಯಾವತಿ ಅನ್ನೋದು 6 ಬರುತ್ತೆ. ಸೊ ಅಪ್ರಾಕ್ಸಿಮೇಟ್ಲಿ ಅರೌಂಡ್ ದ ಏಜ್ ಆಫ್ 33-35 ಇಯರ್ಸ್ ಆದಮೇಲೆ ಸ್ವಲ್ಪ ಲಕ್ ಫ್ಯಾಕ್ಟರ್ಸ್ ಕಡಿಮೆ ಆಗಿರುತ್ತೆ ನಿಮಗೆ. ದ ರೀಸನ್ ಇದು ಏನಕ್ಕೆ ಅಂತಂದರೆ ನಿಮ್ಮ ನೇಮು ಮತ್ತು ನಿಮ್ಮ ಡೆಸ್ಟಿನಿ ನಂಬರು ಸಿಂಕ್ರನೈಸ್ ಆಗ್ತಾ ಇಲ್ಲ. ಸೊ ಫಸ್ಟ್ 33 ಇಯರ್ಸ್ ವಾಸ್ ವುಡ್ ಹ್ಯಾವ್ ಬಿನ್ ಗುಡ್, ಬಟ್ ಈ ಸೆಕೆಂಡ್ 33 ಇಯರ್ಸ್ ಇದೆಯಲ್ಲ ಅಲ್ಲಿ ಸ್ವಲ್ಪ ಲಕ್ ಫ್ಯಾಕ್ಟರ್ಸ್ ಕಡಿಮೆ ಆಗಿರುತ್ತೆ. ಆ ರೀಸನ್ಗೆ ನೀವು ದಯವಿಟ್ಟು ನೇಮ್ನ ಆಲ್ಟರ್ ಮಾಡ್ಕೊಳ್ಳಿ. ಯಾಕಂದರೆ ನೀವು ವರ್ಕ್ ಮಾಡ್ತಾ ಇರ್ಬೋದು, ಇಲ್ಲ ಹೌಸ್ ವೈಫ್ ಆಗಿದ್ರು ಅಕಸ್ಮಾತ್ ನಿಮ್ಗೆ ಏನೋ ಲಕ್ ಫ್ಯಾಕ್ಟರ್ಸ್ ಕಡಿಮೆ ಆಗ್ತಾಯಿರುತ್ತೆ, ಇಲ್ಲಾಂದರೆ ನಿಮ್ಗೆ ಅಂದ್ಕೊಂಡಿದ್ದು ಕೆಲಸಗಳಾಗಲ್ಲ ಜಲ್ದಿ ನಿಮಗೆ. ಸೊ ಆ ನೇಮ್ನ ಆಲ್ಟರ್ ಮಾಡಿದಾಗ ನಿಮ್ಮ ಲಕ್ ಚೇಂಜ್ ಆಗುತ್ತೆ, ನಿಮ್ಮ ಲೈಫ್ ಚೇಂಜ್ ಆಗುತ್ತೆ. ಆಲ್ ದ ಬೆಸ್ಟ್ ಸರ್. ವಿಜಯಲಕ್ಷ್ಮಿ ಇವರ ಡೇಟ್ ಆಫ್ ಬರ್ತ್ 22/4/77. ವಿಜಯಲಕ್ಷ್ಮಿ ಅವರೇ, ನಿಮಗೊಂದು ಸಜೆಷನ್ ಏನು ಅಂತಂದರೆ ನೀವು ಯಾವತ್ತೂ ಇನ್ವೆಸ್ಟ್ಮೆಂಟ್ಸ್ ಮಾಡಬಾರ್ದು. ಏನೇ ಆದ್ರೂ ಹೆವಿ ಇನ್ವೆಸ್ಟ್ಮೆಂಟ್ಸ್ ಮಾಡಬಾರ್ದು. ಇನ್ವೆಸ್ಟ್ಮೆಂಟ್ಸ್ ಮಾಡೋ ಕಡೆಯೆಲ್ಲ ಏನಾಗಿರುತ್ತೆ ಲಾಸ್ ಆಗಿರುತ್ತೆ, ಇಲ್ಲಾರ್ಗಾದ್ರೆ ದುಡ್ಡು ಕೊಟ್ಟರು ವಾಪಸ್ ಬರೋಲ್ಲ ನಿಮಗೆ. ಸೊ ಯಾವತ್ತೂ ದುಡ್ಡು ಕೊಡೋಕೆ ಹೋಗಬೇಡಿ ಯಾರಿಗೂ. ಅದೇ ಥರ ನಿಮ್ಮ ನೇಮ್ ಮತ್ತು ನಿಮ್ಮ ಡೇಟ್ ಆಫ್ ಬರ್ತ್ನ ನಾವು ಸಿಂಕ್ರನೈಸ್ ಮಾಡಿದಾಗ ಏನಂತ ರಿಸಲ್ಟ್ ಬರ್ತದೆ ಅಂದರೆ ನಿಮಗೋಸ್ಕರ ನೀವು ದುಡಿತಾ ಇಲ್ಲ, ನೀವು ಬೇರೆಯವ್ರಿಗೋಸ್ಕರ ದುಡಿತಾ ಇದ್ದೀರ. ಸ್ವಲ್ಪ ನಿಮ್ಮ ಬಗ್ಗೆ ನೀವು ಫೋಕಸ್ ಮಾಡ್ಕೊಳ್ಳಿ. ನೇಮ್ನ ಸ್ವಲ್ಪ ಆಲ್ಟರ್ ಮಾಡಬೇಕಾಗುತ್ತೆ ಇದಕ್ಕೆ. ಅದೇ ಥರ ಒಂದು ಸ್ವಲ್ಪ ಫ್ಯಾಮಿಲಿ ಲೈಫ್ ಇಶ್ಯೂಸ್ ಕಾಣಿಸ್ತಾ ಇದೆ. ಸೊ ಇದನ್ನೆಲ್ಲ ಚೇಂಜಸ್ ಬೇಕು ಅಂತಂದರೆ ನಿಮ್ಮ ನೇಮ್ನ ಆಲ್ಟರ್ ಮಾಡ್ಕೊಬೇಕು. ನೇಮ್ನ ಆಲ್ಟರ್ ಮಾಡ್ಕೊಂಡಾಗ ನಿಮ್ಮ ಲೈಫ್ ತುಂಬ ಒಳ್ಳೆ ರೀತಿಯಲ್ಲಿ ಬರುತ್ತೆ. ದಯವಿಟ್ಟು ರಿಮೆಂಬರ್ ಮಾಡ್ಕೊಳ್ಳಿ, ಇನ್ವೆಸ್ಟ್ಮೆಂಟ್ ಮಾಡಬಾರ್ದು. ಇದೊಂದೇ ನಿಮಗೆ ಮೇಜರ್ ಪಾಯಿಂಟ್. ಓಕೆ, ಥ್ಯಾಂಕ್ ಯು ಸರ್. ಮುಂದಿನ ಹೆಸರು ಆರಾಧ್ಯ. ಇವರ ಡೇಟ್ ಆಫ್ ಬರ್ತ್ 5/3/2015. ಓಕೆ, ಐ ಥಿಂಕ್ ಆರಾಧ್ಯ ಅನ್ನೋದು 8 ವರ್ಷದ ಮಗು. ಸೊ 5/3/2015 ಅಂದರೆ 5 & 7 ಕಾಂಬಿನೇಷನ್ನು, ಫಸ್ಟ್ ನೇಮ್ 15. ಸೊ ಆ್ಯಕ್ಚುಲಿ ನೇಮ್ ಕರೆಕ್ಟ್ ಆಗಿದೆ, ಏನು ಚೇಂಜಸ್ ಬೇಕಾಗಿಲ್ಲ. ಫಸ್ಟ್ ನೇಮ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಅದೇ ಥರ ಇವರು ಏನು ಅಂತಂದರೆ ಸ್ವಲ್ಪ ಈ ರಿಸರ್ಚ್ ಓರಿಯೆಂಟೆಡ್ ಕಾನ್ಸೆಪ್ಟು, ಸೈಂಟಿಸ್ಟು, ಇಲ್ಲಾಂತಂದರೆ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗು, ಇಲ್ಲ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗು, ಇಲ್ಲ ಕಂಪ್ಯೂಟರ್ ಸೈನ್ಸು, ಈ ಸಬ್ಜೆಕ್ಟಲ್ಲಿ ನೀವು ಈ ಮಗುನ ಮುಂದಕ್ಕೆ ತೊಗೊಂಡೋಗಿ, ಇವರು ಒಳ್ಳೆ ಸಕ್ಸಸ್ ಬರುತ್ತೆ. ಅದೇ ಥರ 5 ಅನ್ನೋದು ಬಂದಾಗ ತಲೆ ತುಂಬ ಫಾಸ್ಟಾಗಿ ಓಡುತ್ತೆ, ತುಂಬ ಚೆನ್ನಾಗಿ ಮಾತಾಡುತ್ತೆ ಮಗು. ಇದೆಲ್ಲ ಒಂದು ಒಳ್ಳೆ ರಿಸಲ್ಟ್ಸ್ ಇದೆ ಮಗುಗೆ. ಆಲ್ ದ ಬೆಸ್ಟ್. ಏನು ಚೇಂಜಸ್ ಬೇಕಾಗಿಲ್ಲ, ತುಂಬ ಒಳ್ಳೆ ನೇಮು, ತುಂಬ ಒಳ್ಳೆ ಡೇಟ್ ಆಫ್ ಬರ್ತ್. ಸರ್ ಮುಂದಿನ ಹೆಸರು ಸ್ವಾತಿ ಅಂತ. ಇವರ ಡೇಟ್ ಆಫ್ ಬರ್ತ್ 23/4/97. ಓಕೆ ಸ್ವಾತಿ ಅವರೇ, ನಿಮಗೊಂದು ಇಂಟ್ರೆಸ್ಟಿಂಗ್ ವಿಷಯ ಹೇಳ್ತೀನಿ. ನಿಮಗೆ ಪಿತ್ರಾರ್ಜಿತ ಆಸ್ತಿ ಖಂಡಿತ, ನಿಮ್ಮ ತಂದೆ ಕಡೆದೋ ನಿಮ್ಮ ತಾಯಿ ಕಡೆದೋ ಖಂಡಿತವಾಗಿಯೂ ನಿಮಗೆ ಸಿಗುತ್ತೆ. ಅದೇ ಥರ ನಿಮ್ಮ ನೇಮ್ ಬಂದ್ಬಿಟ್ಟು 20 ಅಂತ ಹೇಳ್ತೀರಿ. ಈ 20 ಅನ್ನೋದು ನಿಮ್ಗೆ ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೀನಿ ನೋಡಿ, 20 ಅವರು ಒಂದು ದೇಶನ, ಇಲ್ಲ ಒಂದು ರಾಜ್ಯನ, ಇಲ್ಲ ಒಂದು ಮನೆನ ಕಟ್ತಾರೆ, ಇಲ್ಲಾಂದರೆ ಅದೇ ಥರ ಇಲ್ಲ ಡಿಸ್ಟ್ರಾಯ್ ಮಾಡಿಬಿಡ್ತಾರೆ. ಅದೇ ನಿಮ್ಗೆ ಹೇಗಿರುತ್ತೆ ಅಂದರೆ ಈ ನಂಬರ್ ಬಂದು ಚಂದ್ರನ ಸಂಕೇತ. ಸೊ ಸ್ವಲ್ಪ ಫ್ಲಕ್ಚುಯೇಟಿಂಗ್ ಮೈಂಡ್ಸ್ ಇರೋ ಸಾಧ್ಯತೆಗಳಿರುತ್ತೆ. ಈ ನಿಮ್ಗೇನಾದರೂ ಇನ್ನೂ ಲೈಫಲ್ಲಿ ಸಕ್ಸಸ್ ಬೇಕು ಅಂತಂದರೆ ದಯವಿಟ್ಟು ನೇಮ್ನ ಸ್ವಲ್ಪ ಆಲ್ಟರ್ ಮಾಡ್ಕೊಳ್ಳಿ, ನಿಮ್ಮ ಲೈಫ್ ಚೇಂಜಸ್ ಆಗುತ್ತೆ. ಯಾಕಂದರೆ ಈ ಕಾಂಬಿನೇಷನ್ಗೆ ಈ ಡೇಟ್ ಆಫ್ ಬರ್ತು ಈ ಮತ್ತು ನೇಮ್ ಕಾಂಬಿನೇಷನ್ಗೆ ಅಷ್ಟೊಂದು ಸೂಟ್ ಆಗ್ತಾ ಇಲ್ಲ. ಸೊ ನಿಮಗೆ ಸಕ್ಸಸ್ ಬೇಕು ಅಂದರೆ ನೇಮ್ನ ಸ್ವಲ್ಪ ಆಲ್ಟರ್ ಮಾಡಬೇಕು, ನಿಮ್ಮ ಲೈಫ್ ಚೇಂಜ್ ಆಗುತ್ತೆ. ಬಟ್ ಅದರ್ ದೆನ್ ದಟ್ ಡೇಟ್ ಆಫ್ ಬರ್ತ್ ಇಸ್ ಗುಡ್, ಬಟ್ ನೇಮಲ್ಲಿ ಸ್ವಲ್ಪ ಆಲ್ಟ್ರೇಷನ್ ಬೇಕಾಗಿದೆ. ಥ್ಯಾಂಕ್ ಯು ಸರ್. ಮುಂದಿನ ಹೆಸರು ಕಾವ್ಯ ಎಸ್. ಇವರ ಡೇಟ್ ಆಫ್ ಬರ್ತ್ 10/9/1996. ಓಕೆ ಕಾವ್ಯ ಅವರೇ, ನಿಮಗೊಂದು ಸಜೆಷನ್ ಏನು ಅಂತಂದರೆ ನೀವೇನಾದರೂ ವರ್ಕ್ ಮಾಡ್ತಾ ಇತ್ತಂದರೆ ಎಷ್ಟು ಜಲ್ದಿ ಆಗುತ್ತೋ ಅಷ್ಟು ಜಲ್ದಿ ಒಂದು ಬಿಸ್ನೆಸ್ ಟ್ರೈ ಮಾಡಿ. ಯಾಕಂದರೆ ನಿಮ್ಮದು ಈ ಡೇಟ್ ಆಫ್ ಬರ್ತ್ ಕಾಂಬಿನೇಷನ್ ಬಂದುಬಿಟ್ಟು ಬಿಸ್ನೆಸ್ ಸಕ್ಸಸ್ ಯೋಗ ಜಾಸ್ತಿ ಇದೆ. ಬೇರೆಯವ್ರ ಕಡೆ ವರ್ಕ್ ಮಾಡೋದಕ್ಕೆ ನಿಮ್ಗೆ ಆಗೋದಿಲ್ಲ. ವರ್ಕ್ ಮಾಡಿದ್ರೂ ನಿಮಗೆ ಒಂಥರ ಅಲ್ಲಿ ಎನ್ವಿರಾನ್ಮೆಂಟು ಇಲ್ಲಾಂದರೆ ಸಿಚುಯೇಷನ್ ಹೆಂಗಿರುತ್ತೆ ಅಂದರೆ ನಿಮಗೆ ಒಂಥರ ಸಫೋಕೇಶನ್ ಆಗೋ ಥರ ಸಿಚುಯೇಷನ್ಸ್ ಇರುತ್ತೆ. ನೀವು ಆದಷ್ಟು ಜಲ್ದಿ ಒಂದು ಬಿಸ್ನೆಸ್ ಮಾಡೋ ಟ್ರೈ ಮಾಡಿ. ಅದೇ ಥರ ನಿಮ್ಮ ನೇಮ್ನ ಸ್ವಲ್ಪ ಆಲ್ಟರ್ ಮಾಡ್ಕೊಂಡು ಈ ಬಿಸ್ನೆಸ್ನ ಟ್ರೈ ಮಾಡಿ. ಡೆಫಿನೆಟ್ಲಿ ಒಂದು ಬಿಸ್ನೆಸ್ ಸಕ್ಸಸ್ ಆಗುವಂಥ ಒಂದು ಡೇಟ್ ಆಫ್ ಬರ್ತ್ ನಿಮ್ಮದು. ಈ ದಿಕ್ಕಿನಲ್ಲಿ ನೀವು ಹೊರಟ್ರೆ ಒಂದು ಒಳ್ಳೆ ಸಕ್ಸಸ್ ಇದೆ ಕಾವ್ಯ ಅವರೇ. ಆಲ್ ದ ವೆರಿ ಬೆಸ್ಟ್. ಸರ್ ಮುಂದಿನ ಹೆಸರು ರೂಪಾ. ಇವರ ಡೇಟ್ ಆಫ್ ಬರ್ತ್ 17/12/1987. ರೂಪಾ ಅವರೇ, ಒಂದು ವಿಷಯ ಹೇಳ್ತೀನಿ, ಕೇರ್ಫುಲ್ ಆಗಿರಿ. ಇದು ಇರುತ್ತೆ ಅಂತಲ್ಲ, ಈ ಡೇಟ್ ಆಫ್ ಬರ್ತ್ ಕಾಂಬಿನೇಷನ್ ನೀವೇನು ಹೇಳಿದಿರಾ ಮತ್ತು ನಿಮ್ಮ ನೇಮ್ ಕಾಂಬಿನೇಷನ್ ಪ್ರಕಾರ ಕಿಡ್ನಿ ಸಮಸ್ಯೆ ಬರೋ ಸಾಧ್ಯತೆ ಇರುತ್ತೆ. ಸಾಧ್ಯತೆ ಇದೆ ಅಷ್ಟೇ, ಹಂಗಂತ ಬರುತ್ತೆ ಅಂತಲ್ಲ. ನೀವು ಯಾವಾಗಾದ್ರೂ ಇಯರ್ಲಿ ಒನ್ಸು ಈ ಕಿಡ್ನಿ ರಿಲೇಟೆಡ್ ಟೆಸ್ಟ್ನ ಮಾಡ್ಕೊಳ್ಳಿ. ಅದೇ ಥರ ನಿಮಗೆ ಈ ಬ್ಲಡ್ ರಿಲೇಟೆಡ್ ಸಮಸ್ಯೆನೂ ಬರೋ ಸಾಧ್ಯತೆ ಇರುತ್ತೆ. ಅದಕ್ಕೆ ಒಂದು ಎಫೆಕ್ಟಿವ್ ಟ್ರೀಟ್ಮೆಂಟ್ ಏನು ಅಂತಂದರೆ ನಿಮ್ಮದು ಮೆಡಿಕಲಿ ಏನು ಟ್ರೀಟ್ಮೆಂಟ್ ಮಾಡ್ಕೊತೀರೋ ಮಾಡ್ಕೊಳ್ಳಿ. ಅದೇ ಥರ ನಿಮ್ಮ ನೇಮ್ನ ಆಲ್ಟರ್ ಮಾಡಬೇಕು. ನಿಮಗೆ ಆ ನೇಮ್ನ ಆಲ್ಟರ್ ಮಾಡಿಕೊಂಡ್ರೆ ನಿಮ್ಮ ಲೈಫು ಚೆನ್ನಾಗಿರುತ್ತೆ. ಸ್ಪೆಷಲಿ ಹೆಲ್ತ್ ಕಡೆ ಸ್ವಲ್ಪ ಗಮನ ಇರಲಿ ನಿಮಗೆ, ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್ ಸರ್. ನೆಕ್ಸ್ಟ್ ನೇಮ್ ನಮ್ರತಾ ಎನ್ ರಾವ್. ಇವರ ಡೇಟ್ ಆಫ್ ಬರ್ತ್ 15/2/1996. ನಮ್ರತಾ ಅವರೇ, ಒಂದು ಎರಡು ಇಂಟ್ರೆಸ್ಟಿಂಗ್ ವಿಷಯ ಇದೆ ನಿಮ್ಮದು, ಒಂದು ಪಾಸಿಟಿವ್ ಮತ್ತು ನಾಟ್ ಸೋ ಪಾಸಿಟಿವ್ ಅಂತ ನಾವು ಹೇಳ್ತೀರಿ. ಪಾಸಿಟಿವ್ ವಿಷಯ ಏನಂತಂದರೆ ನೀವು ಹುಟ್ಟಿದ್ದ ಡೇಟ್ ಆಫ್ ಬರ್ತ್ ಪ್ರಕಾರ ನಿಮ್ಮ ತಂದೆಗೆ ಮತ್ತು ನಿಮ್ಮ ತಾಯಿಗೆ ಒಂದು ಒಳ್ಳೆ ಲಕ್ ಸಿಕ್ಕಿದೆ.
ಒಂದು ಒಳ್ಳೆ ಫೈನಾನ್ಷಿಯಲ್ ಗ್ರೋತ್ ಆಗಿರುತ್ತೆ. ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ ನಿಮ್ಮ ತಂದೆ ತಾಯಿ ಹತ್ರ. ಅದೇ ಥರ ನಿಮ್ಮ ನೇಮ್ ಇದೆಯಲ್ಲ, ಫುಲ್ ನೇಮ್ನ ಕನ್ಸಿಡರ್ ಮಾಡಿದಾಗ ಒಂದು ಸ್ವಲ್ಪ ಆಕ್ಸಿಡೆಂಟ್, ಸ್ಮಾಲ್ ಆಕ್ಸಿಡೆಂಟ್ಸ್ ಕಾಣಿಸ್ತಾ ಇದೆ. ಅಕಸ್ಮಾತ್ ನಿಮ್ಗೇನಾದರೂ ಆಕ್ಸಿಡೆಂಟ್ಸ್ ಆಗಿತ್ತು ಅಂತಂದರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ನೇಮ್ನ ಚೇಂಜ್ ಮಾಡ್ಕೊಳ್ಳಿ. ಇಟ್ ಈಸ್ ವೆರಿ ಇಂಪಾರ್ಟೆಂಟು. ಬಟ್ ಡೇಟ್ ಆಫ್ ಬರ್ತ್ ಇಸ್ ಬ್ಯೂಟಿಫುಲ್, ಒಳ್ಳೆ ರಿಸಲ್ಟ್ಸ್ ಬರುತ್ತೆ. ಬಟ್ ನೇಮ್ ಸ್ವಲ್ಪ ಆಕ್ಸಿಡೆಂಟ್ಗಳನ್ನ ತೋರಿಸ್ತಾ ಇದೆ. ಅದನ್ನು ಅಕಸ್ಮಾತ್ ಆಗಿತ್ತಂದರೆ ದಯವಿಟ್ಟು ನೇಮ್ ಚೇಂಜ್ ಮಾಡ್ಕೊಳ್ಳಿ, ಒಳ್ಳೆಯದಾಗಲಿ. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ನಾವು ಸುಮಾರು 20 ಮಹಿಳೆಯರ ಹೆಸರುಗಳನ್ನು ವಿಶ್ಲೇಷಣೆ ಮಾಡಿದ್ವಿ. ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಹೆಸರುಗಳನ್ನು ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ವಿಸ್ತಾರ ಓಂಕಾರ ಯೂಟ್ಯೂಬ್ ಚಾನೆಲ್. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.